ಇವತ್ತು ನನಗೆ ಎಷ್ಟು ಖುಷಿ ಆಗ್ತಿದೆ ಅಂದರೆ ತುಂಬ ಖುಷಿ ಆಗ್ತಿದೆ ಯಾವತ್ತು ನನ್ನ ಮಾನಸ ಮೇಡಮ್ ಹತ್ರ ಬನ್ನೋ ಆವತ್ತಿಂದ ನನ್ನ ಜೀವನ ಸಾಥ್ಕ ಆದಂಗೆ ಆಯಿತು ಪಾಪ ಎಷ್ಟು ಹೆಲ್ಪ್ ಮಾಡ್ತಾರೆ ನನ್ನ ಗುರುಗಿಂತೂ ಹೆಚ್ಚಾಗಿ ನೋಡ್ಕೊಳ್ತಾರೆ ಅವರು ನಾನು ಮುಂದುವ ಹೋಗಬೇಕು ನಾನು ಧೈರ್ಯವಾಗಿರಬೇಕು ಈ ಸಮಾಜದಲ್ಲಿ ಏನೇನು ನಡೆಯುತ್ತೆ ಅದೆಲ್ಲ ನನಗೆ ಗೊತ್ತಾಗಬೇಕು ಯಾರ ದೃಷ್ಟಿ ಯಾವ ಥರ ಇರುತ್ತೆ ಅಂತ ಎಲ್ಲ ತಿಳ್ಕೊಬೇಕು ಅಂತ ಎಷ್ಟೆಲ್ಲ ನನಗೆ ಕೌನ್ಸಲಿಂಗ್ ಕೊಟ್ಟು ಟ್ರೀಟ್ ಮಾಡಿ ನಿನ್ನಲ್ಲಿ ಯಾವುದೋ ಒಂದು ಶಕ್ತಿ ಇದೆ ಅದನ್ನು ಹೊರಗೆ ನೀನು ಏನಾದರೂ ಸಾಧಿಸ್ತೀಯಾ ಅಂತ ಹೇಳಿ ನನ್ನನ್ನು ಮೋಟಿವೇಟ್ ಮಾಡಿ ಇವತ್ತು ನನ್ನನ್ನು ಓದೋ ಥರ ಮಾಡ್ತಾ ಇದ್ದಾರೆ ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಇವತ್ತು ನಾನು ಈ ಥರ ಹಿಂದಿನ ಘಟನೆಗಳೆಲ್ಲ ಮರೆತು ಅಷ್ಟು ಚೆನ್ನಾಗಿ ಜೀವನ ಸಾಗಿಸ್ತಿದ್ದೀನಿ ಮುಂದೆ ಇನ್ನೂ ಓದಬೇಕು ಏನಾದರೂ ಸಾಧಿಸಬೇಕು ನನ್ನ ಕೈಲಾದ ಸಹಾಯನ ಈ ಸಮಾಜಕ್ಕೆ ಮಾಡಬೇಕು ನನ್ನ ಸೇವೆ ಯಾವುದೋ ಒಂದು ಸೇವೆನ ಈ ಸಮಾಜಕ್ಕೆ ಮಾಡಬೇಕು ಅಂತ ನನಗೆ ಹೇಳ್ಕೊಟ್ಟು ಇವತ್ತು ನನ್ನಲ್ಲಿ ಈ ಹುಮ್ಮಸ್ಸು ಈ ಧೈರ್ಯ ಎಲ್ಲನೂ ತುಂಬಿದವರು ಮಾನಸ ಮೇಡಮ್ ಹೀಗೆ ನಾನು ಎಷ್ಟು ಋಣಿಯಾಗಿದ್ದರೂ ಸಾಲದು ಏನು ಶಂಭವಿ ಅಷ್ಟು ಖುಷಿಯಾಗಿದೆಯಲ್ಲ ಇವತ್ತು ಇಷ್ಟು ಸಂತೋಷವಾಗಿರೋಕೆ ನೀವೇ ಅಲ್ವಾ ಮೇಡಮ್ ಕಾರಣ ನೀವೇ ಅಲ್ವಾ ಮೇಡಮ್ ಇದಕ್ಕೆಲ್ಲ ನಾ ಸ್ಫೂರ್ತಿ ನೀವು ನನಗೆ ಧೈರ್ಯ ತುಂಬಿ ಏನಾದರೂ ಸಾಧನೆ ಮಾಡ್ತೀಯಾ ಮಾಡು ಮಾಡು ಅಂತ ಇವತ್ತು ನನ್ನನ್ನು ಈ ಪೊಸಿಷನ್ಗೆ ತಂದು ನಿಲ್ಸಿದ್ರೆ ಇಂದ್ರಿಂದ ಹಿಂದಿಂದೆಲ್ಲ ಮಾರ್ಕ್ ಬಿಟ್ಟು ಇವತ್ತು ನಾನು ತುಂಬ ಸಂತೋಷವಾಗಿದ್ದೀನಿ ಮೇಡಮ್ ನಾನು ನೋಡಿದರೆ ನಿಮಗೆ ಗೊತ್ತಾಗ್ತಿರ್ಬೇಕಲ್ವಾ ಇದು ಶಾಂಭವಿ ನೀನು ನೋಡಿದರೆ ಗೊತ್ತಾಗ್ತಿದೆ ತುಂಬ ಸಂತೋಷವಾಗಿದೆಯಾ ಅಂತ ಹೌದು ಮೇಡಮ್ ಇವಾಗ ಯಾರು ನನ್ನನ್ನು ಯಾವ ದೃಷ್ಟಿಯಿಂದ ನೋಡ್ತಾರೆ ಅಂತೆಲ್ಲ ಅರ್ಥ ಆಗ್ತಿದೆ ಯಾರಾದರೂ ಒಂದಿಬ್ಬರು ನನ್ನ ಮುಂದೆ ಹೋದಾಗ ಅವ್ರದ್ದು ಅವ್ರ ದೃಷ್ಟಿ ನನ್ನ ಮೇಲೆ ಯಾವ ಥರ ನೋಡ್ತಾರೆ ಯಾವ ರೀತಿ ನೋಡ್ತಾರೆ ಒಳ್ಳೆ ರೀತಿ ನೋಡ್ತಾರೆ ಕೆಟ್ಟದ ರೀತಿ ನೋಡ್ತಾರಾ ಅಂತ ಎಲ್ಲ ನನಗೆ ಗೊತ್ತಾಗ್ತಿದೆ ಮೇಡಮ್ ಇದಕ್ಕೆಲ್ಲ ನೀವೇ ಕಾರಣ ನಿಮ್ಗೆ ತುಂಬ ತುಂಬ ಥ್ಯಾಂಕ್ಸ್ ಮೇಡಮ್ ಸರಿ ಸರಿ ಈಗ ನಾನು ಹೇಳಕ್ಕೆ ಬಂದಿದ್ದೆ ಏನಂದರೆ ಇವತ್ತಿಂದ ಕ್ಲಾಸಸ್ ಸ್ಟಾರ್ಟ್ ಆಗ್ತವೆ ಅದಕ್ಕೆ ನೀನು ಕ್ಲಾಸಿಗೆ ಹೊರಡು ನನಗೆ ಗೊತ್ತಿರೋರೊಬ್ಬರು ಸರ್ ಇದ್ದಾರೆ ಅವ್ರಿಗೆ ಫೋನ್ ಮಾಡಿ ಹೇಳ್ತೀನಿ ನೀನು ಜಾಯ್ನ್ ಆಗಿದೆಯಾ ಅಂತ ಅವ್ರು ನಿನ್ಗೆಲ್ಲ ಟೀಚ್ ಮಾಡ್ತಾರೆ ಹೋಗಿ ಕ್ಲಾಸ್ ಅಟೆಂಡ್ ಮಾಡು ಸರಿ ಮೇಡಮ್ ಓಕೆ ಮೇಡಮ್ ಥ್ಯಾಂಕ್ ಯು ಮೇಡಮ್ ಅಟೆಂಡ್ ಮಾಡಿಕೊಂಡು ಬಂದು ನನಗೆ ಹೇಳು ಯಾವ ಥರ ಇತ್ತು ಕ್ಲಾಸು ಅಂತ ಸರಿ ಮೇಡಮ್ ಹಲೋ ಕಿರಿ ಅಕ್ಕ ಇವತ್ತು ಮಾನಸ ಮೇಡಮು ನನಗೆ ಕ್ಲಾಸಿಗೆ ಜಾಯ್ನ್ ಆಗು ಪರ್ಮಿಷನ್ ಕೊಟ್ಟಿದ್ದೀನಿ ಅಂತ ಹೇಳಿದ್ರು ಕಣೋ ಅದಕ್ಕೆ ಇವತ್ತು ಫಸ್ಟ್ ಕ್ಲಾಸ್ ಅಟೆಂಡ್ ಮಾಡ್ತಿದ್ದೀನಿ ಕಣೋ ಹೌದಾ ಸೂಪರ್ ಅಕ್ಕ ವೆರಿ ಗುಡ್ ಹೋಗಕ್ಕ ಹೋಗಿ ಕ್ಲಾಸಿಗೆ ಹೋಗಿ ಜಾಯಿನ್ ಆಗು ನನಗಂತೂ ತುಂಬ ಖುಷಿ ಆಗ್ತಿದೆ ಅಕ್ಕ ನೀನು ಇಷ್ಟು ಬೇಕಾ ಕ್ಲಾಸಿಗೆ ಜಾಯ್ನ್ ಆಗ್ತೀಯ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ನಿನಗೆ ಇವಾಗೂ ಓದಬೇಕು ನಾನು ಏನಾದರೂ ಇನ್ನೊಬ್ರಿಗೆ ಹೆಲ್ಪ್ ಮಾಡಬೇಕು ಅನ್ನೋ ಮನೋಭಾವ ನಿನ್ನಲ್ಲಿ ಬಂದಿದೆಯಲ್ಲ ತುಂಬ ಗುಡ್ ಒಳ್ಳೆ ಡಿಶಿಷನ್ ತಗೊಂಡಿದ್ಯಾಕ್ಕ ಯು ಅಕ್ಕ ಇದಕ್ಕೆಲ್ಲ ಸಪೋರ್ಟ್ ಆಗಿ ನಿಂತಿರೋ ಮಾನಸ ಮೇಡಮ್ ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ಅಲ್ವಾ ಅಕ್ಕ ಹೌದು ಕಣ ನಾನು ಇವತ್ತು ಫಸ್ಟ್ ಡೇ ಕ್ಲಾಸ್ ಗೆ ಜಾಯಿನ್ ಆಗ್ತಿದೀನಿ ಆಲ್ ದ ಬೆಸ್ಟ್ ಹೇಳಲ್ವಾ ಆಲ್ ದ ಬೆಸ್ಟ್ ಅಕ್ಕ ನೀನು ಯಾವಾಗೂ ಹೈ ಪೊಸಿಷನ್ ಅಲ್ಲಿ ಇರಬೇಕು ಎಲ್ಲರೂ ನಿನ್ನನ್ನು ಗುರುತಿಸೋ ತರ ಬೆಳಿ ಅಕ್ಕ ನಾನು ಇಷ್ಟರಲ್ಲೇ ನಿನ್ನಲ್ಲಿ ಒಂದು ದೊಡ್ಡ ವ್ಯಕ್ತಿತ್ವನ ನೋಡ್ತೀನಿ ವ್ಯಕ್ತಿನ ನೋಡ್ತೀನಿ ಅಕ್ಕ ಸರಿ ಹೋಗ್ಬಾ ಅಕ್ಕ ಓಕೆ ಕಣ ಬಾಯ್ ಕಣ ಕ್ಲಾಸ್ ಅಟೆಂಡ್ ಮಾಡ್ಕೊಂಡು ಬಂದು ಹೇಳ್ತೀನಿ ಅಕ್ಕ ಬಾಯ್ ಅಕ್ಕ ಮೇ ಐ ಕಮ್ ಇನ್ ಮೇಡಮ್ ಎಸ್ ಕಮ್ ಇನ್ ಶಾಂಭವಿ ು ಏನಿವತ್ತು ಕ್ಲಾಸ್ ಮುಗಿದ ತಕ್ಷಣ ನನ್ನ ಹತ್ರ ಬಂದಿದೆಯಲ್ಲ ಯಾಕೆ ಒಂಥರ ಮುಖ ಮಾಡ್ಕೊಂಡಿದ್ಯಾ ಬೆಳಗ್ಗೆ ಹೋಗ್ಬೇಕಾದ್ರೆ ಎಷ್ಟು ಖುಷಿ ಖುಷಿಯಾಗೋದೆ ಈಗ ಯಾಕೆ ಈ ಥರ ಇದೆಯಾ ಮೇಡಮ್ ಅವ್ರು ಬರೀ ಇಂಗ್ಲೀಷಾಗೆ ಹೇಳ್ತಾರೆ ಮೇಡಮ್ ಆ ಸೈಕಾಲಜಿ ಇಂಗ್ಲೀಷ್ ವರ್ಡ್ ಏನು ನನಗೆ ಅರ್ಥನೇ ಆಗ್ತಿಲ್ಲ ಮೇಡಮ್ ಕನ್ನಡ ಮೀಡಿಯಮಲ್ಲಾದರೂ ಇದ್ದಿದ್ದರೆ ಸೈಕಾಲಜಿ ಅರ್ಥ ಆಗ್ತಿತ್ತು ಅನಿಸುತ್ತೆ ಆದರೆ ಎಲ್ಲ ಇಂಗ್ಲೀಷ್ ವರ್ಡೆ ನನಗೊಂದು ಸ್ವಲ್ಪನೂ ಅರ್ಥ ಆಗಲ್ಲ ಮೇಡಮ್ ಇಂಗ್ಲೀಷಲ್ಲೇ ಟೀಚ್ ಮಾಡ್ತಾರೆ ಒಂದು ಫಿಫ್ಟಿ ಪರ್ಸೆಂಟ್ ಅಷ್ಟೇ ಮೇಡಮ್ ಅರ್ಥ ಆಗ್ತಿರೋದು ನನಗೆ ಅಷ್ಟೇನಾ ನಾನಿನ್ನೇನೋ ಅಂದ್ಕೊಂಡೆ ಯಾಕೆ ಅಷ್ಟೊಂದು ಇದನ್ನ ಮಾಡ್ಕೋತೀಯಾ ಈಗೆಲ್ಲ ಇಂಗ್ಲೀಷಲ್ಲೇ ಬರ್ತಿರೋದ್ರಿಂದ ಇಂಗ್ಲೀಷಲ್ಲೇ ಮಾಡ್ತಾರೆ ನನ್ನ ಹತ್ರ ಕನ್ನಡ ಮೀಡಿಯಂ ಬುಕ್ಸ್ ಇದೆ ಕೊಡ್ತೀನಿ ಓದ್ಕೋ ಆಗ ನೀನೇ ಅವ್ರ ಪಾಠ ಮಾಡಿದ್ದು ಅರ್ಥ ಆಗಲಿಲ್ಲ ಅಂದರೆ ನೀನೇ ಸ್ವತಃ ಓದಿ ಅದ್ರ ಬಗ್ಗೆ ಅರ್ಥ ಮಾಡ್ಕೋಬೋದು ಗೊತ್ತಾಯ್ತಾ ಹಾಗೂ ಮೇಡಮ್ ನಂಗಂತೂ ತುಂಬ ಖುಷಿ ಆಯಿತು ಹಾಗೂ ಮೇಡಮ್ ನನಗೆ ಗೊತ್ತೇ ಇರಲಿಲ್ಲ ನಾನು ಬರೀ ಇಂಗ್ಲೀಷ್ ಮೀಡಿಯಮಲ್ಲೇ ಇದೆಯೇನೋ ಕನ್ನಡ ಮೀಡಿಯಮಲ್ಲಿ ಇರಲ್ಲ ಅಂತ ಅಂದ್ಕೊಂಡಿದ್ದೆ ನನಗಂತೂ ತುಂಬ ಖುಷಿ ಆಯಿತು ನೀವು ಬುಕ್ಸ್ ಕೊಡಿ ಮೇಡಮ್ ಆ ಪಾಠ ಅರ್ಥ ಆಗಲಿಲ್ಲ ಅಂದ್ರೆ ಒಂದು ಎಷ್ಟು ಸರಿ ಬೇಕಾದರೂ ಓದಿ ಓದಿ ಆದರೂ ಅರ್ಥ ಮಾಡ್ಕೋತೀನಿ ಇಲ್ಲಿಲ್ಲ ಹೋಗ್ಬೇಕಾದ್ರೆ ನನ್ನ ರೂಮ್ ಹತ್ರ ಬಂದು ಹೋಗು ಅಲ್ಲಿದ್ದಾವೆ ಕೊಡ್ತೀನಿ ಅದೇ ಮೇಡಮ್ ಆಯಿತು ಮೇಡಮ್ ವೆರಿ ಗುಡ್ ಶಾಭವಿ ನೀನು ಅಂದ್ಕೊಂಡಿದ್ದನ್ನು ಸಾಧಿಸು ಆಶೀರ್ವಾದ ಮಾಡಿ ಮೇಡಮ್ ಆಶೀರ್ವಾದ ಇದ್ರೆ ಏನು ಬೇಕಾದರೂ ಸಾಧಿಸ್ತೀನಿ ಆಶೀರ್ವಾದ ಯಾವಾಗೂ ನಿನ್ನ ಮೇಲೆ ಸದಾ ಇರುತ್ತೆ ಶಾಂಭವಿ ಎದ್ದೇಳು ಯಾರಿಗೂ ಎದುರು ಬೇಡ ನೀನು ಅಂದ್ಕೊಂಡಿದ್ದೀನ ಸಾಧಿಸೋ ಸಾಧಿಸೋವರೆಗೂ ಯಾವುದೇ ಆಡೆತಡೆ ಬಂದರೂ ಬಿಡ ಮುನ್ನುಗ್ಗು ಮುನ್ನುಗ್ಗಿ ಸಾಧಿಸು ಸ್ವಾರ್ಥನೇ ಇಲ್ಲದೆ ನನ್ನಲ್ಲಿ ವಿಶೇಷವಾದ ಗುಣ ಇದೆ ಅದನ್ನು ಹೊರಗೆ ತೆಗಿಬೇಕಂತ ಒಂದು ಶುದ್ಧವಾದ ಮನಸ್ಸಿನಿಂದ ನೀವು ಪ್ರಯತ್ನ ಪಟ್ಟಿದ್ರಲ್ಲ ಅದಕ್ಕೆ ತುಂಬ ಧನ್ಯವಾದಗಳು ಮೇಡಮ್ ನೀವೇ ಗುರು ಮೇಡಮ್ ನೀವು ಮಾಡಿದ್ದ ಮೊದಲೇ ಪಾಠ ಮೊದಲನೇ ದಿನ ನನಗೆ ಕೌನ್ಸಿಲಿಂಗ್ ತಗೊಂಡಿದ್ದು ಅದೇ ನನಗೆ ಪಾಠ ಮೇಡಮ್ ನೀವು ಯಾವತ್ತಿದ್ರೂ ನನ್ನ ಗುರುನೇ ಮೇಡಮ್ ವೆರಿ ಗುಡ್ ಶಾಂಬವಿ ಇದೇ ಉತ್ಸಾಹದಿಂದ ಓದು ಮುಂದೆ ನೀನು ಒಳ್ಳೆ ಆಗಿ ಈ ಸಮಾಜಕ್ಕೆ ಏನಾದರೂ ಒಂದು ಸೇವೆ ಮಾಡೇ ಮಾಡ್ತೀಯ ಅಂತ ಸೈಕಾಲಜಿ ಡಾಕ್ಟ್ರು ಈಗಿನ ಸಮಾಜಕ್ಕೆ ತುಂಬ ಬೇಕಾಗಿದೆ ಈಗಿನ ಕಾಲದಲ್ಲಿ ಈ ಸಬ್ಜೆಕ್ಟ್ ಓದೋರೇ ಕಮ್ಮಿ ಆಗಿದ್ದಾರೆ ನಿಮಗೆ ಈ ಸಬ್ಜೆಕ್ಟ್ ಮೇಲೆ ತಿಳ್ಕೊಬೇಕು ಅಂತ ಆಸಕ್ತಿ ಇದೆಯಲ್ಲ ಅದು ನನಗೆ ತುಂಬ ಇಷ್ಟ ಆಯಿತು ಮೇಡಮ್ ನಾನು ನಿಮ್ಮ ಮೇಲೆ ಇಲ್ಲೇ ಇದ್ದು ಓದ್ಕೋತೀನಿ ಮೇಡಮ್ ಮನೆಗೆ ಹೋಗಲ್ಲ ಮೇಡಮ್ ಹಾಗೂ ಇಲ್ಲೇ ಒಂದು ರೂಮ್ ಕೊಟ್ಬಿಡಿ ಮೇಡಮ್ ಟೈಮಲ್ಲಿ ಇಲ್ಲೇ ಕೆಲಸ ಮಾಡ್ಕೊತಾ ಇಲ್ಲೇ ಓದ್ಕೊಂಡು ಇಲ್ಲೇ ಇದ್ಬಿಡ್ತೀನಿ ಅತ್ತಮ್ಮ ನೀನು ಓದಿಕೆಗೆ ಸಹಕಾರನೂ ಆಗುತ್ತೆ ಇಲ್ಲಿನ ನ ನೀನು ನೋಡ್ದಂಗೂ ಆಗುತ್ತೆ ನೀನು ಓದಿದ್ದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಿನಗೆ ಪೇಷಂಟ್ಸೂ ಸಿಗ್ತಾರೆ ಮನೆಗೆ ಹೋದರೆ ಅದೆಲ್ಲ ಆಗಕ್ಕೆ ನಿನಗೆ ಕಷ್ಟ ಆಗುತ್ತೆ ನಾನು ನಿನಗೆ ಆದಷ್ಟು ಇಲ್ಲೇ ಇರೋಕ್ಕೆ ಅರೇಂಜ್ ಮಾಡ್ಕೊಡ್ತೀನಿ ಓಕೆ ಮೇಡಮ್ ಥ್ಯಾಂಕ್ ಯು ಮೇಡಮ್ ನಾನು ಮನೆಗೆ ಹೋಗಿ ಬಟ್ಟೆಗಳನ್ನೆಲ್ಲ ತೊಗೊಂಬಂದು ಇಲ್ಲೇ ಇರ್ತೀನಿ ಮೇಡಮ್ ಸರಿ ಆಯಿತು ನನ್ನ ರೂಮ್ ಪಕ್ಕದಲ್ಲೇ ನಿನಗೂ ಒಂದು ರೂಮ್ ಇದೆ ಖಾಲಿ ಇದೆ ಅದನ್ನ ಕೊಡ್ತೀನಿ ಓಕೆ ಮೇಡಮ್ ಥ್ಯಾಂಕ್ ಯು ಮೇಡಮ್ ಯಾರೋ ಡೋರ್ ಬೆಲ್ ಮಾಡ್ತಿದಾರಲ್ಲ ಯಾರು ನೀವು ಯಾರ್ ಬೇಕಿತ್ತು ನಿಮಗೆ ಜೀವನ್ ಇದಾರ ಅಮ್ಮ ಐದನಪ್ಪ ಇಲ್ಲ ಇನ್ನು ಎಲ್ಲಿಗೆ ಹೋಗ್ತೇನೆ ಆಗಡೆ ಮಲ್ಕೊಂಡೆ ಯಾರೋ ಆಫೀಸಿಗೆ ಸಂಬಂಧಪಟ್ಟವ್ರು ಇರಬೇಕು ಅವ್ರ ಬಾಸ್ ಕಡೆಯವ್ರು ಯಾರಾದ್ರೂ ಇರಬೇಕೇನೋ ಕುತ್ಕಳಪ್ಪ ಕರಿತೀನಿ ಜೀವನ್ ಜೀವನ್ ಎದ್ದೇಳು ಯಾರೋ ಬಂದಿದ್ದಾರೆ ಕೇಳ್ತಿದ್ದಾರೆ ಕೇಳ್ತಿದಾರೆ ಎದ್ದಳು ಅಮ್ಮ ನಾನು ಎದ್ದೇಳು ಎದ್ದೇಳು ಅಂತ ಚಿತ್ರ ಹಿಂಸೆ ಕೊಡ್ಬೇಡ ಅಮ್ಮ ನಾನು ಯಾವಾಗೂ ಮಲ್ಕೊಂಡೇ ಇರ್ತೀನಿ ನಾನು ಎದ್ದು ನನ್ನ ಕನ್ನಡಿಲ್ ನೋಡಿಕೊಂಡು ನನ್ನ ನನ್ನ ಮುಖ ನೋಡಿದ್ರೆ ನನಗೆ ಅಸಹ್ಯ ಆಗುತ್ತೆ ನನಗೆ ಸುಮ್ಮನೆ ಮಲ್ಕೊಳ್ಳೋಕೆ ಬಿಡಮ್ಮ ಪಾಪ ಆ ತಾಯಿ ಜೀವನ ಎಬ್ಬರ್ಸಕ್ಕೆ ಎಷ್ಟು ಕಷ್ಟ ಪಡ್ತಿದಾರಲ್ಲ ಅವನು ಅವ್ನು ಮಾಡಿರೋ ಕೆಲ್ಸಕ್ಕೆ ತುಂಬಾ ದುಃಖ ಪಡ್ತಾ ಇದ್ದಾನೆ ಅನ್ಸುತ್ತೆ ಯಾರು ಬಂದಿದ್ದಾರೆ ಎದ್ದೇಳೋ ಯಾರೋ ಆಫೀಸರ್ ತರ ಇದಾರೆ ಕಣೋ ಸೂಟು ಬೂಟು ಹಾಕೊಂಡ್ ಬಂದಾರೆ ಎದ್ದೇಳು ನಿನ್ ಕೆಲ್ಸದ ವಿಚಾರ ಏನಾದ್ರು ಮಾತಾಡ್ತಾರೇನೋ ಎದ್ದು ಕೆಲ್ಸಕ್ಕಾದ್ರೂ ಹೋಗೋ ಅವ್ರು ಕರದ್ರೆ ಎಷ್ಟ್ ದಿನ ಅಂತ ಹಿಂಗೆ ಕುಡ್ದು ಕುಡ್ದು ಮಲ್ಕೊಂಡು ಅದೇ ನೆನಪಲ್ಲಿ ಹೀಗೆ ಸಾಯ್ತಿಯಾ ಎದ್ದೇಳು ಯಾರೋ ನೋಡ್ತಾರೆ ನೀನ್ ನೀನು ಹಿಂಗೆ ಇದ್ರೆ ನನ್ ಜೀವನ ನಿನ್ ಜೀವನ ಎಲ್ಲ ಹಾಳಾಗೋಗುತ್ತೆ ಎದ್ದೇಳು ಯಾರೋ ಬಂದಿದ್ದಾರೆ ನಿನ್ನ ಕೆಲ್ಸಕ್ಕೆ ಮತ್ತೆ ವಾಪಸ್ ಕೊಡ್ತಾರೇನೋ ಎದ್ದೇಳು ಮೇಲೆ ಅಂದ್ರೆ ಜೀವನ್ ಕೆಲ್ಸಕ್ಕೆ ಹೋಗದೆ ಈ ತರ ಕುಡ್ದು ಕುಡ್ದು ಮಲಿಕೊಂತ ಇದಾನೆ ಆ ತಾಯಿ ಅಷ್ಟು ನೋವು ತಿಂತಿದ್ದಾಳೆ ಯಾರು ಕೆಲಸ ಕೊಡ್ತಾರಮ್ಮ ನನಗೆ ಕೊಟ್ರು ನಾನು ಯಾವ ಕೆಲಸನೂ ಮಾಡಲ್ಲ ನೆಲ್ಗೂ ಹೋಗಲ್ಲ ನನಗೆ ಈ ಜೀವನದಲ್ಲಿ ಬದುಕಬೇಕು ಅನ್ನೋ ಆಸೆನೇ ಇಲ್ಲ ಯಾರಿಗೋಸ್ಕರ ಬದುಕಬೇಕಮ್ಮ ಯಾರಿಗೋಸ್ಕರ ಉಣ್ಬೇಕು ಯಾರಿಗೋಸ್ಕರ ಉದ್ಯೋಗ ಮಾಡಬೇಕು ಸುಮ್ಮನೆ ಹೋಗಮ್ಮ ಇಷ್ಟೆಲ್ಲ ಬೇಜಾರಲ್ಲಿ ಮಾತಾಡ್ತಿದ್ದಾನೆ ಅಂದರೆ ಇವನು ತುಂಬ ಕುಡ್ದು ಎಲ್ಲೂ ಕೆಲಸಕ್ಕೆ ಹೋಗದೆ ಮಲ್ಕೊಂಡಿದ್ದಾನೆ ಅನಿಸುತ್ತೆ ಇವನ್ ಬಗ್ಗೆ ಎಲ್ಲನ ಆಫೀಸಲ್ಲೆಲ್ಲ ಕೇಳಿ ವಿಚಾರಿಸಿದ್ದೀನಿ ಈಗ ಆದಮೇಲೆ ಅವನು ಮನೆಯಲ್ಲೇ ಸೇರಿಕೊಂಡು ಜೀವನನೇ ಸಾಕು ಅನ್ನೋ ಥರ ಮಾಡ್ತಿದ್ದಾನೆ ಇದಕ್ಕೆಲ್ಲ ಕಾರಣ ನಾನೇ ಆ ಕಡೆ ಶಾಂಭವಿ ಜೀವನ ಈ ಕಡೆ ಜೀವನ್ ಜೀವನ ಎಲ್ಲರ ಜೀವನನೂ ಹಾಳು ಮಾಡಿ ಬೆಂಕಿ ಇಟ್ಟೋನು ನಾನೇ ಗೆ ಗೊತ್ತಿಲ್ಲದೆ ಇವರಿಬ್ಬರ ಜೀವನದಲ್ಲಿ ಆಟ ನಾನೇ ಇದನ್ನ ಸರಿ ಮಾಡಬೇಕು ಅದು ನನ್ನ ಮಗ ಯಾರ ಮಾತು ಕೇಳ್ತಿಲ್ಲ ಸರ್ ಮಾ ನೀವು ಏನು ಯೋಚನೆ ಮಾಡಬೇಡಿ ಜೀವನ ಬಗ್ಗೆ ನನಗೆಲ್ಲ ಗೊತ್ತು ನಾನೆಲ್ಲ ವಿಚಾರಿಸ್ಕೊಂಡಿದ್ದೀನಿ ನನ್ನ ಜೀವನ ಹತ್ರ ಮಾತಾಡ್ತೀನಿ ನೀವು ಯಾರು ಯಾಕೆ ಬಂದಿದ್ದೋ ನನ್ಗೇನು ಗೊತ್ತಿಲ್ಲ ಆದ್ರೆ ನಮ್ಮ ಜೀವನಗೆ ಒಂದು ಒಳ್ಳೆ ಕೆಲಸ ಕೊಡ್ಬೇಕು ಅಂತ ಬಂದಿದ್ರೆ ದಯವಿಟ್ಟು ಒಂದು ಕೆಲಸ ಕೊಟ್ಟು ಅವನನ್ನ ಕಾಪಾಡಿ ಸರ್ ಇಂತ ವಯಸ್ಸಲ್ಲಿ ದೊಡ್ಡೋಳಾದ್ರೂ ಕೈ ಮುಗಿದು ಬೇಡ್ಕೋತೀನಿ ಸರ್ ನಮ್ಮ ಜೀವನಗೆ ಒಂದು ಕೆಲಸ ಕೊಟ್ಟು ಅವನನ್ನು ಒಳ್ಳೆ ಮನುಷ್ಯನನ್ನಾಗಿ ಮಾಡಿ ಸರ್ ಪ್ಲೀಸ್ ಸರ್ ನೀವು ಅಷ್ಟು ಬೇಡ್ಕೋಬೇಕಾಗಿಲ್ಲ ಅಮ್ಮ ನಾನು ಜೀವನ ಹತ್ರ ಮಾತಾಡ್ತೀನಿ ಅಮ್ಮ ಒಪ್ಪಿಸ್ತೀನಿ ಅಮ್ಮ ಮುಂಚೆ ಥರ ಅವನ ಜೀವನ ಸರಿ ಹೋಗೋ ಥರ ನಾನು ನೋಡ್ಕೋತೀನಿ ಅಮ್ಮ ನಾನು ನಂಬಿ ಅಮ್ಮ ಅವನ್ ಯಾರ್ ಕಳ್ಸಿದ್ರಪ್ಪ ಅದು ಅದು ನನಗೆ ಜೀವನ್ ಅವ್ರ ಬಾಸ್ ಅವ್ರ ಕಳ್ಸಿದ್ದು ಕಣಮ್ಮ ಹೆಂಗು ಮಾಡಿ ನನ್ನ ಜೀವನಗೆ ಒಂದು ಒಳ್ಳೆ ಜೀವನ ಕೊಡ್ಸಪ್ಪ ಅವ್ನ್ ಬಾಳ್ ಸರಿ ಹೋದ್ರೆ ನನ್ಗೆ ಅಷ್ಟೇ ಸಾಕು ಏಂಟಿ ಇಲ್ಲ ಅಂದ್ರೂ ಪರವಾಗಿಲ್ಲ ಈ ತರ ಕುಡ್ದು ದಿನ ಮಲ್ಕೊಂಡು ಅವನ ಆರೋಗ್ಯ ಹಾಳ್ ಮಾಡ್ಕೊಂಡು ಮನೇಲೆ ಇದ್ರೆ ನನಗ್ ನೋಡಕ್ ಆಗಲ್ಲ ಸರಿ ಅಮ್ಮ ನಾನ್ ಮಾತಾಡಿ ನೋಡ್ತೀನಿ